ಹಾಯ್ ಎವ್ರಿವನ್, ಎಲ್ರಿಗೂ ನಮ್ಮ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಕಾಂಗ್ರೆಸ್ನ ಗ್ಯಾರಂಟಿಯಲ್ಲಿ ಒಂದು ಮೇಜರ್ ಗ್ಯಾರಂಟಿ ಆದ ಶಕ್ತಿ ಯೋಜನೆ. ಶಕ್ತಿ ಯೋಜನೆ ಉದ್ದೇಶ ಎಲ್ಲರಿಗೂ ಗೊತ್ತಿರೋ, ಎಲ್ಲ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ. ಈಗ ಸಾಕಷ್ಟು ಗೊಂದಲಕ್ಕೀಡಾಗಿದ್ದಾರೆ, ಹೈಕೋರ್ಟ್ಗೆ ಕೂಡ ಹೋಗಿದೆ, ಸಾಕಷ್ಟು ಮಹಿಳೆಯರಿಗೆ ಗೊಂದಲ ಕೂಡ ಇದೆ. ಇನ್ಮೇಲೆ ಬಸ್ಸು ಫ್ರೀ ಇರುತ್ತಾ ಇಲ್ವಾ, ಯೋಜನೆ ಏನಾಯಿತು, ಬಂದಾಗುತ್ತಾ ಅಂತ ಅದ್ರ ಬಗ್ಗೆ ನಾನು ಕ್ಲಾರಿಟಿನ ಕೊಡ್ತೇನೆ. ಬನ್ನಿ ವಿಡಿಯೋನ ಶುರು ಮಾಡೋಣ. ಇಲ್ಲಿ ಗಮನಿಸೋದಾದ್ರೆ ಕಾಂಗ್ರೆಸ್ನ ಗ್ಯಾರಂಟಿ ಯೋಜನೆ ಇನ್ನೂ ಬಂದೆ, ಇನ್ನು ಒಂದು ತಿಂಗಳು ಎರಡು ತಿಂಗಳು ಆಗ್ತಾ ಇದೆ, ಇಷ್ಟು ಬೇಗ ಬಂದ್ ಮಾಡ್ತಾರೆ ಅಂತ ಸಾಕಷ್ಟು ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ಅದಕ್ಕೆ ಯಾವುದೇ ರೀತಿ ತಲೆಗೊಡ್ಬೇಡಿ, ಅದು ಬಂದ್ಬಿಟ್ಟು ಕಂಪ್ಲೀಟ್ಲಿ ಫೇಕ್ ಸುದ್ದಿ ಆಗಿರುತ್ತೆ. ಇಲ್ಲಿ ಯಾವುದೇ ರೀತಿ ಸರ್ಕಾರ ಆದೇಶ ಕೂಡ ಮಾಡಿಲ್ಲ, ನಾವು ಶಕ್ತಿ ಯೋಜನೆಯನ್ನು ಬಂದ್ ಮಾಡ್ತೀವಿ, ಮಹಿಳೆಯರಿಗೆ ಬಸ್ ಪ್ರಯಾಣ ನಿಲ್ಲಿಸ್ತೀವಿ ಅಂತ ಸರ್ಕಾರ ಯಾವುದೇ ರೀತಿ ಆದೇಶವನ್ನು ಕೂಡ ಮಾಡಿಲ್ಲ. ಅದೇ ರೀತಿ ಹೈಕೋರ್ಟಿಂದ ಆದೇಶ ಆಗಿದೆ ಅಂತ ಸಾಕಷ್ಟು ಸುಳ್ಳು ಸುದ್ದಿ ಕೂಡ ಹರಿದಾಡ್ತಾ ಇದೆ. ಹೈಕೋರ್ಟ್ನಿಂದ ಯಾವುದೇ ರೀತಿ ಅಧಿಕೃತವಾಗಿ ಆದೇಶ ಕೂಡ ಆಗಿಲ್ಲ. ಬಟ್ ಏನಾಗಿದೆ ಅಂದರೆ, ಇಲ್ಲಿ ಕೆಲ ವಿದ್ಯಾರ್ಥಿಗಳು ಹೈಕೋರ್ಟ್ ಮೊರೆ ಹೋಗಿದ್ದಾರೆ, ಅದಕ್ಕೆ PIL ಹೈಕೋರ್ಟ್ನಲ್ಲಿ PIL ಅನ್ನು ಕೂಡ ಸಲ್ಲಿಸಿದ್ದಾರೆ. ಈ ರೀತಿ ನಮಗೆ ಶಕ್ತಿ ಯೋಜನೆಯಿಂದ ಸಾಕಷ್ಟು ಮಹಿಳೆಯರು ಏಕಾಏಕಿ ಪ್ರಯಾಣ ಮಾಡ್ತಿದ್ದಾರೆ, ಸಾಕಷ್ಟು ಪ್ರಯಾಣಿಕರ ಸಂಖ್ಯೆ ಹೆಚ್ಚಾಗ್ತಿದೆ. ಆ ನಿಟ್ಟಿನಲ್ಲಿ ಅವರಿಗೆ ಶಾಲೆಗೆ ಹೋಗೋದು, ಕಾಲೇಜ್ಗೆ ಹೋಗೋದು, ಎಕ್ಸಾಮ್ ಟೈಮಿಗೆ ಹೋಗೋದು, ಆ ರೀತಿ ಅಂದುಕೊಂಡ ಮಟ್ಟಿಗೆ ಅಂದರೆ ಕರೆಕ್ಟ್ ಆದ ಅಂದುಕೊಂಡ ಟೈಮಿಗೆ ಕಾಲೇಜಿಗೆ ಹೋಗೋಕ್ಕಾಗ್ತಿಲ್ಲ, ಎಕ್ಸಾಮ್ಸ್ ಕೂಡ ಬರೋಕ್ಕಾಗ್ತಿಲ್ಲ. ಆ ನಿಟ್ಟಿನಲ್ಲಿ ಈ ರೀತಿ ಸಮಸ್ಯೆ ಆಗಿದೆ ಅಂತೇಳಿ PIL ಅನ್ನು ಕೂಡ ತಿಳಿಸಿದ್ದಾರೆ. ಇನ್ನು ಕೂಡ ವಿಚಾರಣೆ ಕೂಡ ನಡೀತಾ ಇದೆ, ಯಾವುದೇ ರೀತಿ ಇನ್ನೂ ಕೂಡ ಬಂದಿಲ್ಲ. ಬಟ್ ಈ ಯೋಜನೆಗಳನ್ನು ಹೈಕೋರ್ಟು ಸ್ಟಾಪ್ ಮಾಡಿ ಅಂತ ಹೇಳುತ್ತಾ ಇಲ್ವೋ ಗೊತ್ತಿಲ್ಲ, ಸಾಧ್ಯತೆ ಕಡಿಮೆ. ಸರ್ಕಾರಕ್ಕೆ ಚಾಟಿ ಬೀಸಿದ್ರು ಬಿಡ್ಬೋದು ಹೈಕೋರ್ಟು, ಆ ನಿಟ್ಟಿನಲ್ಲಿ ಸಾಧ್ಯತೆ ಕಡಿಮೆ, ಈ ರೀತಿ ಬಂದ್ ಮಾಡೋಕ್ಕೆ ಆದೇಶ ಕೊಡುವ ಸಾಧ್ಯತೆ ಕಡಿಮೆ. ಬಟ್ ಅದು ನೋಡೋಣಾಗುತ್ತೆ ಅಂತ. ಸದ್ಯದ ಮಟ್ಟಿಗೆ ಯಾವುದೇ ರೀತಿ ಬಂದಿಲ್ಲ, ಆರಾಮಾಗಿ ನೀವು ಓಡಾಡ್ಬೋದು, ಬಸ್ಸಿನಲ್ಲಿ ಉಚಿತ ಪ್ರಯಾಣವನ್ನು ಕೂಡ ಆರಾಮಾಗಿ ಮಾಡಬಹುದು. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್.